So yawaga na olle sanghadalli iddaga automatically actually nimge sense control barutte. So main problem association. ಯಾವ ಜೊತೆ ನಾವು ಸೇರ್ತೀವಿ ಅಂತ ಯಾಕಂದ್ರೆ ನಾವು ಕೆಟ್ಟೋರ್ ಜೊತೆ ಸೇರಿದಾಗ ಅವರು ಏನು ಮಾತಾಡ್ತಾರೆ ಅವರ ಮಾತು ಕತೆ ನಡೆ ನುಡಿ ಆಚಾರ ವಿಚಾರ ಎಲ್ಲ ನೆಗೆಟಿವ್ ಆಗಿಬಿಡ್ತೀವಿ ನ್ಯಾಚುರಲ್ ಆಗಿ ಇನ್ಫ್ಲುಯೆನ್ಸ್ ಆಗ್ತೀವಿ ಸೋ ಸ್ಲೋಲಿ ಅದನ್ನ ಕೇಳ್ತಾ 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 ಅವರ ಸಂಘದಲ್ಲಿ ನಮಗೆ ಆ ನೆಗೆಟಿವ್ ವೈಬ್ಸ್ ನಮಗೆ ಕೊನೆಗೆ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬಿಡ್ತೀವಿ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನಿಮ್ಮ ಬೆಸ್ಟ್ 5 ಫ್ರೆಂಡ್ಸ್ ದು ಡೀಟೇಲ್ಸ್ ಹೇಳಿ ನಾನು ನೀವು ಯಾರು ಅಂತ ಹೇಳ್ತೀನಿ ಅಂತ ಹೌದು So ಅದಕ್ಕೆ ನಾವು ಯಾರ ಜೊತೆ ಸಂಘ ಮಾಡ್ತೀವಿ ಯಾರ ಜೊತೆ ಅಸೋಸಿಯೇಷನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾನು ಈ ಸಂಘ ಅಂದ ತಕ್ಷಣ ಒಂದು ಒಳ್ಳೆ ಉದಾಹರಣೆ ಮನಸ್ಸಿಗೆ ಮೈಂಡಿಗೆ ಬರುತ್ತೆ ಅದೇನಪ್ಪ ಅಂದರೆ ಪ್ರಶ್ನೆ ಕೇಳ್ತೀನಿ ನಿಮಗೆ ಓಕೆ ಒಂದು ನೀರಿನ ಹನಿ ಈ ನೀರಿನ ಹನಿನ ನಾನು ಬಿಸಿ ಬಿಸಿ ದೋಸೆ ತವಾ ಅದ್ರ ಮೇಲೆ ಹಾಕಿದಾಗ ಏನಾಗುತ್ತೆ ಚುಸ್ ಅಂತ ಸೌಂಡ್ ಬರುತ್ತೆ ಚುಸ್ ಅಂದ್ಬಿಟ್ಟು ಎವಾಪರೇಟ್ ಆಗಿ ನಾಶ ಆಗುತ್ತೆ ಸೇಮ್ ನೀರಿನ ಹನಿ ಒಂದು ಕಮಲದ ದಳ ಕಮಲದ ಎಲೆ ಮೇಲೆ ಹಾಕಿದಾಗ ಏನಾಗುತ್ತೆ ನೋಡಿದ್ದೀರಾ ಹೌದು ಅಲ್ಲೇ ಸ್ಟಾಟಿಕ್ ಆಗಿರುತ್ತೆ ಸ್ಟಾಟಿಕ್ ಆಗಿ ಆಮೇಲೆ ಸ್ವಲ್ಪ ಗಾಳಿ ಬಂದಾಗ ತುಂಬ ಎಲಿಗೆಂಟ್ ಆಗಿ ಕೆಳಗಡೆ ಬಿದ್ದು ನಾಶ ಆಗುತ್ತೆ ಅದೇ ಒಂದು ನೀರಿನ ಹನಿ ನೀವೊಂದು ಕಪ್ಪೆ ಚಿಪ್ಪಲ್ಲಿ ಇಟ್ಟಾಗ ಅದೇನಾಗುತ್ತೆ ಗೊತ್ತಾ ಮುತ್ತಾಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ನೀರಿನ ಹನಿ ಸೇಮ್ ಸೇಮ್ ನೀರಿನ ಹನಿ ಯಾವಾಗ ಒಂದು ದೋಸೆ ತವ ಬಿಸಿ ಬಿಸಿ ಇದಾಗಿರುವಂಥ ದೋಸೆ ತವದ ಸಂಘ ಮಾಡಿದ ತಕ್ಷಣ ಡಿಸ್ಟ್ರಾಯ್ಡ್ ಅದೇ ನೀರಿನ ಹನಿ ಒಂದು ಕಮಲದ ಎಲೆ ಮೇಲೆ ಕೂತಾಗ ಕೆಳಗಡೆ ಬಿದ್ದು ನಾಶ ಆಯಿತು ಅದೇ ನೀರಿನ ಹನಿ ಒಂದು ಕಪ್ಪೆ ಚಿಪ್ಪಿನ ಸಂಘ ಮಾಡಿದ ತಕ್ಷಣ ಏನಾಯಿತು ಅದೊಂದು ವ್ಯಾಲ್ಯೂಬಲ್ ಅಲ್ವಾ ತುಂಬ ಬೆಲೆ ಬಾಳುವಂತಹ ವಸ್ತು ಆಯಿತು ಅದು ಮುತ್ತಾಗಿ ಕನ್ವರ್ಟ್ ಆಯಿತು ತುಂಬ ಒಳ್ಳೆ ಮಾತು ಹೌದು ನಮ್ಮ ಜೀವನದಲ್ಲಿ ಕೂಡ ನಮ್ಮ ಜೀವನ ಕೂಡ ಇಷ್ಟೇ ಸೊ ನೀವು ದೋಸೆ ತವ ಅಂತ ಸಂಘದಲ್ಲಿದ್ದರೆ ನಿಮ್ಮನ್ನು ನಾಶ ಮಾಡ್ತಾರೆ ಈ ರೀತಿಲಿ ನಾಶ ಮಾಡ್ತಾರೆ ನೀವು ಕಮಲದ ದಲ ಅಂದರೆ ಕೆಲವು ನಿಮ್ಗೆ ಯೂಸ್ ಮಾಡಿಕೊಂಡು ಬಿಸಾಕ್ತಾರೆ ಯೂಸ್ ಆ್ಯಂಡ್ ಥ್ರೋ ಆಗಿಬಿಡ್ತೀವಿ ಅದೇ ನೀವು ಒಳ್ಳೆ ಸಂಘದಲ್ಲಿದ್ದಾಗ ಅವ್ರು ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಲ್ಲ ಜೊತೆಗೆ ನಿಮ್ಮನ್ನ ಬೆಳೆಸ್ತಾರೆ ನಿಮ್ಮನ್ನ ಜೊತೆ ಅವರು ಬೆಳೀತಾರೆ ಇದು ಒಳ್ಳೆ ಸಂಘ ಸೊ ಅದಕ್ಕೆ ಒಳ್ಳೆ ಸಂಘ ಸಪ್ಲಿಮೆಂಟ್ ಅಂತ ಹೇಳಿದ್ನಲ್ಲ ಸೊ 3S ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಎಸ್ ಏನು ಸ್ಟಾರ್ವ್ ಬ್ಯಾಡ್ ಹ್ಯಾಬಿಟ್ಸ್ ಸೆಕೆಂಡು ಸಪ್ಲಿಮೆಂಟ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಥರ್ಡು ಸ್ಟೇ ಅವೇ ಫ್ರಮ್ ಟೆಂಪ್ಟೇಷನ್ ಟೆಂಪ್ಟಿಂಗ್ ಪೀಪಲ್ ಟೆಂಪ್ಟಿಂಗ್ ಸಿಚುವೇಶನ್ ಸೊ ಇದು ಬೇಸಿಕ್ ಫಾರ್ಮುಲಾ ಟು ಕಂಟ್ರೋಲ್ ದ ಮೈಂಡ್ ಸೊ ಯಾವಾಗ ನಾವು ಒಳ್ಳೆ ಸಂಘದಲ್ಲಿ ಇದ್ದಾಗ ಆಟೋಮೆಟಿಕಲಿ ಆ್ಯಕ್ಚುಲಿ ನಿಮಗೆ ಸೆನ್ಸ್ ಕಂಟ್ರೋಲ್ ಬರುತ್ತೆ ಸೊ ಮೇನ್ ಪ್ರಾಬ್ಲಮ್ಮು ಅಸೋಸಿಯೇಷನ್ ಯಾವ ಜೊತೆ ನಾವು ಸೇರ್ತೀವಿ ಅಂತ ಯಾಕಂದರೆ ನಾವು ಕೆಟ್ಟೋರ್ ಜೊತೆ ಸೇರಿದಾಗ ಅವ್ರೇನು ಮಾತಾಡ್ತಾರೆ ಅವರ ಮಾತು ಕತೆ ನಡೆ ನುಡಿ ಆಚಾರ ವಿಚಾರ ಎಲ್ಲ ನೆಗೆಟಿವ್ ಆಗಿಬಿಡ್ತೀವಿ ನ್ಯಾಚುರಲ್ ಆಗಿ ಇನ್ಫ್ಲುಯೆನ್ಸ್ ಆಗ್ತೀವಿ ಸೊ ಸ್ಲೋಲಿ ಅದನ್ನ ಕೇಳ್ತಾ 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 ಅವ್ರ ಸಂಘದಲ್ಲಿ ನಮ್ಗೆ ಆ ನೆಗೆಟಿವ್ ವೈಬ್ಸ್ ನಮಗೆ ಕೊನೆಗೆ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬಿಡ್ಬೋದು ಸೊ ಇನ್ನೂ ಒಂದು ಉದಾಹರಣೆ ಒಂದು ಕತೆ ಬೇಕಂದರೆ ಅದು ರಾಮಾಯಣದಲ್ಲಿ ನಾವು ಕಲಿಬೋದು ಸೊ ರಾಮಾಯಣದಲ್ಲಿ ಕೈಕೇಯಿ ಸೊ ರಾಮನ್ಗೆ 3 ಜನ ತಾಯಂದಿರು ದಶರಥಗೆ 3 ಜನ ಹೆಂಡ್ತಿರು ಇದರಲ್ಲಿ ಎಷ್ಟೋ ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ ಅದನ್ನು ನಿಮ್ಗೆ ಹೇಳ್ತೀನಿ ಇವತ್ತು ಆ ವಿಷಯ ಏನಪ್ಪ ಅಂದರೆ ರಾಮನ ತಾಯಿ ಹೆಸರೇನು ಕೌಸಲ್ಯ ಅಲ್ಲ ಭರತನ ತಾಯಿ ಹೆಸರೇನು ಶಾಕ್ ಆಯ್ತಾ ಸುಮಿತ್ರ ಭರತನ ತಾಯಿ ಹೆಸರು ಸುಮಿತ್ರ ಅಲ್ಲ ಕೈಕೇಯಿ ಅಂತ ಹೇಳ್ತಾರೆ ಲಕ್ಷ್ಮಣನ ತಾಯಿ ಸುಮಿತ್ರ ಭರತನ ತಾಯಿ ಕೈಕೇಯಿ ಆದ್ರೆ ಅವಳ ಹೆಸರು ಕೈಕೇಯಿ ಅಲ್ಲ ರಾಮನ ತಾಯಿ ಹೆಸರು ಕೌಸಲ್ಯ ಅಲ್ಲ ಶಾಕ್ ಆಯ್ತಾ ಹೌದು ಈ ಶಾಕ್ ಏನಕ್ಕೆ ಅಂದ್ರೆ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಯಾವುದೇ ಒಂದು ಶಾಸ್ತ್ರ ರಾಮಾಯಣದ ಗ್ರಂಥಗಳು ತಗೊಂಡಾಗ ಯಾವ ರಾಮಾಯಣದಲ್ಲೂ ರಾಮನ ತಾಯಿ ಹೆಸರು ಮೆನ್ಷನ್ ಮಾಡಿಲ್ಲ ಸರ್ ಏನಿದು ಕೌಸಲ್ಯ ಅಂತ ಕೇಳಿದೀವಿ ನೀವು ಹೆಸರೇ ಮೆನ್ಷನ್ ಮಾಡಿಲ್ಲ ಅಂತ ನಿಮ್ಗೆ ಕೋಪ ಬರ್ತಾ ಇದೆ ಆಕ್ಚುಲಿ ರಾಮನ ತಾಯಿ ಹೆಸರು ಸೊ ಕೌಸಲ್ಯ ಅಲ್ಲ ಆದ್ರೆ ಅವಳನ್ನ ಐಡೆಂಟಿಫೈ ಮಾಡ್ತಿದ್ದು ಕೌಸಲ್ಯ ಅಂತ ಯಾಕಂದ್ರೆ ಅವಳು ಕೋಸಲ ದೇಶದಿಂದ ಬಂದವಳು ಭರತನ ತಾಯಿ ಹೆಸರು ಕೈಕೇಯಿ ಅಲ್ಲ ಅವಳನ್ನ ಅಡ್ರೆಸ್ ಮಾಡ್ತಿದ್ದು ಕೈಕೇಯಿ ಅಂತ ಯಾಕಂದ್ರೆ ಅವಳು ಕೈಕೇಯ ದೇಶದಿಂದ ಬಂದವಳು ಗೊತ್ತಾಯ್ತಲ್ಲ ಸೊ ಅವಳ ನಿಜವಾದ ಹೆಸರು ಎಲ್ಲೂ ಮೆನ್ಷನ್ ಆಗಿಲ್ಲ ಸೊ ನನಗೆ ಒಂದ್ ಕ್ಷಣ ಶಾಕ್ ಆಗೋಯ್ತು ನಾವು ಕೇಳಿರೋದು ತಿಳ್ಕೊಂಡಿರೋದೆಲ್ಲ ತಪ್ಪೇನೋ ಅನ್ನೋ ತರ ಮೇಕ್ಸ್ ಲಾಜಿಕಲ್ ಸೊ ಏನಕ್ಕೆ ಅಂದರೆ ಅವಾಗ ಆಗಿನ ಕಾಲದಲ್ಲಿ ಒಬ್ಬರು ಹೆಸರು ಹೇಳಿದ್ರೆ ಅವರು ಯು ಆರ್ ನಾಟ್ ಓನ್ಲಿ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಬಟ್ ನೀವು ಇಡೀ ರಾಜ್ಯ ಪರಂಪರ ಯಾವ ಎಲ್ಲಿಂದ ಬರ್ತಾ ಇದ್ದೀರಾ ಯಾವ ರಾಜ್ಯದಿಂದ ಬರ್ತಿದ್ದೀರಾ ಅನ್ನೋದು ನಿಮಗೆ ಐಡೆಂಟಿಟಿ ಸಿಗ್ತಾ ಇತ್ತು ಸೊ ಆ ಥರ ಬರೀ ಹೆಸರು ಯಾರು ತೊಗೊತಿರ್ಲಿಲ್ಲ ಹೆಸರಿಗಿಂದೇ ನೀವು ಎಲ್ಲಿಂದ ಇವಾಗಲೂ ಅಷ್ಟೇ ಎಷ್ಟೋ ಜನ ಫ್ಯಾಮಿಲಿ ಹೆಸರಿರುತ್ತೆ Correct alva? Kelu Iyer, Iyengar, a caste esti irutte, kelavarudu tande tayi entire parampara esti irutte, kelavaru gurugal esti seriskontare. Ivella enakke andre your identity. Yes. So bari nim estella bari neevu aagtira, but nim identity nim connection full esru helidaga adu nim full connection gottagutte. True. So atara. So illi ರಾಮಾಯಣದಲ್ಲಿ ಏನಾಗುತ್ತೆ ಅಂದ್ರೆ ಕೈಕೇಯಿ ದಶರಥನನಿಗೆ ಎರಡು ವರ ಕೇಳ್ತಾಳೆ. ಏನದ ಎರಡು ವರ? ಭರತನ ಪಟ್ಟಾಭಿಷೇಕ ಮಾಡಬೇಕು, ರಾಮನ ಕಾಡಿಗೆ ಕಳಿಸಬೇಕು. ಎಷ್ಟು ವರ್ಷ ಕಳಿಸಬೇಕು? 12 ವರ್ಷ. 14 ವರ್ಷ. 14 ವರ್ಷ. ಎಡಿಟ್ ಮಾಡ್ಕೊಳ್ಳಿ. ಸೊ ಎರಡು ವರಗಳನ್ನ ಕೇಳ್ತಾಳೆ. ಏನೇನೋ ಮೊದಲನೇ ವರ ಭರತನ ರಾಜ ಮಾಡಬೇಕು, ಎರಡನೇ ವರ ರಾಮನ 14 ವರ್ಷ ಕಾಡಿಗೆ ಕಳಿಸಬೇಕು ಅಂತ. ಸೊ ಇದನ್ನ ಕೇಳಿದ ತಕ್ಷಣ ದಶರಥನಿಗೆ ಹಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅನ್ಕಾನ್ಶಿಯಸ್ ಬಿದ್ದೋಗ್ಬಿಡ್ತಾನೆ ದಶರಥ. ಯಾರಿಗೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ರಾಮ ವಾಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ರಾಮ ಅಂದ್ರೆ ದಶರಥ ಅಲ್ಲ, ಪ್ರತಿ ಇಡೀ ಅಯೋಧ್ಯವಾಸಿಗಳಿಗೆ ರಾಮ ಅಂದ್ರೆ ಇಷ್ಟ. ಎಲ್ಲಾರ ಬಾಯಲ್ಲೂ ರಾಮ 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 ಅಂತ. ಆದರ್ಶ ಪುರುಷ, ಆದರ್ಶ ಮರ್ಯಾದಾ ಪುರುಷೋತ್ತಮ, ಆದರ್ಶ ಪುರುಷ ಅಂದ್ರೆ ರಾಮ. ಎಷ್ಟು ಅದ್ಭುತವಾದಂತ ವ್ಯಕ್ತಿ ಅಂದ್ರೆ, ರಾಮನ ಜೊತೆ ಯಾರಾದರೂ ಮಾತಾಡಿದ್ರೆ ಇನ್ನೂ ಮಾತಾಡಬೇಕು, ಇನ್ನೂ ಕಂಟಿನ್ಯೂ ಮಾಡಿ, ರಾಮ ಓಕೆ ಸರಿ ಬರ್ತೀನಿ ಅಂದರೆ ಅವ್ರ ಮನ್ಸು ಹಂಗೆ ನೋವಾಗಿ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಬ್ಲಡ್ ಎಲ್ಲ ಕ್ಲಾಟ್ ಆಗ್ತಾಯಿತ್ತಂತೆ. ಅಷ್ಟು ದೇ ವುಡ್ ಫೀಲ್ ರಾಮಸ್ ಅಸೋಸಿಯೇಷನ್. ಸೊ ಎಲ್ಲರಿಗೂ ರಾಮ ಬೇಕು, ಎಲ್ಲರಿಗೂ ರಾಮ ಬೇಕು. ಸೊ ರಾಮ ಬರೀ ಲೀಡರ್ ಅಂತ ಬರೀ ಅವ್ರ ಅರಮನೆಯಲ್ಲಿ ಹೆಸರು ಮಾಡಿಲ್ಲ, ಇಡೀ ಅಯೋಧ್ಯದಲ್ಲಿ ಹೆಸರು ಮಾಡಿದ್ರು. ಕೊನೆಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಇಡೀ ಪ್ರಜೆಗಳೆಲ್ಲ ನೋ, ರಾಮನ ಹೆಂಗೆ ಕಳಿಸ್ತೀರಾ, ದಶರಥ ಏನಾರು ಈ ಮಾತು ಕೇಳಿದ್ರೆ ಇದು ಅವನು ಹೆಂಡತಿ ಮಾತು ಕೇಳಿ ಆಡ್ತಾ ಇರೋ ಅನ್ನೋ ಮಾತು. ಇಂಥ ಡಿಸಿಷನ್ನು ರೂಮಲ್ಲಿ ಕೂತ್ಕೊಂಡು ಹೆಂಡತಿ ಜೊತೆ ಡಿಸ್ಕಸ್ ಮಾಡೋದಲ್ಲ, ಅಸೆಂಬ್ಲಿ ಕೂತ್ಕೊಂಡು ಸಭೆಯಲ್ಲಿ ಮಾತಾಡಬೇಕು. ವಾಟ್ ನಾನ್ ಸೆನ್ಸ್ ದಿಸ್ ಅಂತ ಎಲ್ಲರೂ ರೈಸ್ ಆಗ್ತಾರೆ. ದಶರಥ ಪಾಪ ಏನು ಮಾಡೋದು, ದಶರಥಂಗೂ ಇಷ್ಟ ಇಲ್ಲ. ರಾಮ ವಾಸ್ ಕ್ವಾಲಿಫೈಡ್, ತುಂಬ ಯೋಗ್ಯವಾದ ವ್ಯಕ್ತಿ ಆ ಆಸನದ ಮೇಲೆ ಕೂತ್ಕೋಬೇಕಂದ್ರೆ ಅದು ರಾಮ ಒಬ್ಬನೇ. ಅದು ಭರತಂಗೂ ಗೊತ್ತು, ಆದರೆ ಭರತ ಅಲ್ಲಿ ಇರಲಿಲ್ಲ. ಅದೇ ಒಂದು ಕಥೆ ಇದೆ, ರಾಮಾಯಣ ಬಗ್ಗೆ ಒಂದು ಸೀರೀಸ್ ಮಾಡಬೇಕು, ಅಷ್ಟಿದೆ ವಿಚಾರಗಳು ತಿಳ್ಕೊಳ್ಳೋಕ್ಕೆ. ಸೊ ಇಲ್ಲೇನಾಗುತ್ತೆ ಅಂದರೆ ಕೈಕೇಯಿಗೆ ಈ ವರ ಕೇಳ್ತಾಳೆ, ಎಲ್ಲರೂ ಎದುರು ಬೀಳ್ತಾರೆ ಕೈಕೇಯಿಗೆ. ಸೊ ಕೊನೆಗೆ ಎಲ್ಲರೂ ಹೇಳ್ತಾರೆ, ರಾಮ ಅಯೋಧ್ಯ ಬಿಟ್ಟು ಕಾಡ್ಗೆ ಹೋಗ್ಬೇಕಂದ್ರೆ ನಾವೆಲ್ಲರೂ ಅಯೋಧ್ಯೆ ಬಿಟ್ಟು ಕಾಡ್ಗೆ ಹೋಗೋಣ, ನಾವೆಲ್ಲ ಅಯೋಧ್ಯ ಬಿಟ್ಟು ಕಾಡ್ಗೆ ಹೋಗೋಣ, ಕಾಡನ್ನ ಅಯೋಧ್ಯ ಮಾಡೋಣ, ಅಯೋಧ್ಯವನ್ನು ಕಾಡು ಮಾಡೋಣ ಅಂತ ಹೇಳ್ತಾರೆ. ಅಷ್ಟು ಫೀಲ್ ಆಗುತ್ತೆ ಎಲ್ಲರಿಗೂ. ಸೊ ಕೊನೆಗೆ ಸುಮಿತ್ರಾ ಕೈಕೇಯಿ ಹೇಳ್ತಾಳೆ ಸುಮಂತ್ರಾಗೆ, ಮಿನಿಸ್ಟರ್ಗೆ, ರಾಮನ್ ಕರೆಸಿ ಅಂತ. ಸೊ ಅವಾಗ ರಾಮ ಬರ್ತಾನೆ. ಸೊ ರಾಮ ಬಂದಾಗ ರಾಮ ದಶರಥ ನೋಡಿ, ಅಮ್ಮ ಏನಾಯಿತು ಅಪ್ಪಗೆ ಅಂತ ಹೇಳ್ತಾನೆ. ಅವರು ಏನೋ ಒಂದು ಪ್ರಾಮಿಸ್ ಮಾಡಿದ್ರಪ್ಪ, ಪ್ರಾಮಿಸ್ ಕಾಪಾಡ್ಕೊಳಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ, ಇವೆಲ್ಲ ನಿನ್ನಿಂದನೇ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್, ನೀವು ಈ ಪ್ರಾಬ್ಲಮ್ಗೆ ನೀವು ಇಲ್ವೇ ಇಲ್ಲ, ಪ್ರಾಬ್ಲಮ್ ಸಿಚುವೇಶನಲ್ಲೇ ಇಲ್ಲ, ಸೀನಲ್ಲೇ ಇಲ್ಲ, ಔಟ್ ಆಫ್ ಪಿಕ್ಚರ್. ಬಟ್ ನಿಮ್ಮನ್ನ ಯಾರಾದರೂ ಪಿನ್ ಪಾಯಿಂಟ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಆ ಸಿಚುವೇಶನ್ ಇದ್ದಿದ್ರೆ ರೆಬೆಲ್ ಆಗ್ತಾರೆ. ನಾನಿದ್ರೆ ಯಾರು ಹೇಳ್ತಾ ಇದ್ದೀರಾ ಬನ್ನಿ ಇಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ರಾಮ ಏನು ಹೇಳ್ದೆ ಗೊತ್ತಾ, ತಾಯಿ ನನ್ನಿಂದ ಏನೇ ತಪ್ಪಾದ್ರೂ ಅದನ್ನು ತಿದ್ಕೊಳ್ಳೋಕ್ಕೆ, ಇದನ್ನು ಈ ಸಿಚುವೇಶನ್ನ ಸರಿ ಮಾಡೋಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಾನೆ. ಸಿ ದಿಸ್ ಈಸ್ ದ ಕ್ವಾಲಿಟಿ ಆಫ್ ರಾಮ್. ಏನಕ್ಕೆ ಎಲ್ಲರಿಗೂ ರಾಮನ ಕಂಡ್ರೆ ಅಷ್ಟು ಇಷ್ಟ ಅಂದರೆ ರಾಮನ ಒಂದು ವ್ಯಕ್ತಿತ್ವ ಆ ಥರ ಇತ್ತು. ಸೊ ಕೊನೆಗೆ ಕೈಕೇಯಿ ಹೇಳ್ತಾಳೆ, ಹೌದಪ್ಪ ಇಲ್ಲಿ ಏನಾದರೂ ಮಾಡಬೇಕಂದ್ರೆ, ಈ ಸಿಚುವೇಶನ್ ಕರೆಕ್ಟ್ ಆಗಬೇಕಂದ್ರೆ ನೀನೇ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ ಅಂತ. ತಾಯಿ ಹೇಳಿ ಏನು ಮಾಡಬೇಕು ಹೇಳಿ ಸಾಕು ಅಂತ ಹೇಳ್ತಾರೆ. ಆವಾಗ ಕೈಕೇಯಿ ಹೇಳ್ತಾಳೆ, ಭರತ ಈ ರಾಜ ಆಗ್ಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗೇ ಬ್ರಹ್ಮ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗಬೇಕು, ನಾಳೆ ನೀನು ರಾಜ ಆಗೋದಲ್ಲ, ಭರತ ರಾಜ ಆಗಬೇಕು ಅಂತ ಹೇಳ್ತಾಳೆ. ಜಸ್ಟ್ ಇಮ್ಯಾಜಿನ್, ನೀವಿದ್ದಿದ್ರೆ ನೀವು ಇದ್ದಿದ್ರೆ ಏನಾಗ್ತಿತ್ತು ಸಿಚುವೇಶನ್ ಅಂತ. ಸೊ ರಾಮ ಹೇಳ್ತಾನೆ, ಅಷ್ಟೇನಾ, ಸರಿ ಇದು ಒಂದನೇದು, ಇನ್ನೊಂದು ವರ ಏನು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಎರಡನೇ ವರ ನೀನು ಕಾಡ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಓಹ್, ಇಷ್ಟಕ್ಕೆ ನೀವು ಇಷ್ಟು ದೊಡ್ಡ ರಾಧ ಅಂತ ಮಾಡಿದ್ರಲ್ಲ ಅಂದ್ಬಿಟ್ಟು ರಾಮ ಹೇಳ್ತಾನೆ, ತಾಯಿ ಕೈಕೇಯಿ ಅವರೇ, ನೀವು ಅಂದರೆ ನಾನು ನಿಮ್ಮೇಲೆ ತುಂಬ ನಂಬಿಕೆ ಇತ್ತು, ನಿಮ್ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇತ್ತು, ಇವತ್ತು ಈ ಕ್ಷಣ ಆ ವಿಶ್ವಾಸ ಕಡಿಮೆ ಆಗ್ತಾಯಿದೆ. ಕೈಕೇಯಿಗೆ ಗಾಬರಿ ಆಗುತ್ತೆ. ಏನಕ್ಕೆ ಗಾಬರಿ ಆಗುತ್ತೆ, ರಾಮ ಯಾವತ್ತೂ ಈ ಥರ ನೆಗೆಟಿವ್ ಆಗಿ ಮಾತಾಡೋಲ್ವಲ್ಲ, ರಾಮ ಹಿಂಗೆ ಹೇಳ್ತಿದ್ದಾನಲ್ಲಪ್ಪ, ಇಲ್ಲ ನಾನು ಆಗಲ್ಲ ಅಂದರೆ ಯಾರೂ ಏನೂ ತಡೆಯೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ದಶರಥ ರಾಮಂಗೆ ಹೇಳ್ತಾನೆ, ರಾಮ ನಾನು ಪ್ರಾಮಿಸ್ ಮಾಡಿದ್ದೀನಿ ಅವಳಿಗೆ ನಿನ್ನ ಕಾಡ್ಗೆ ಹೋಗ್ಬೇಕು, ಭರತ ರಾಜ ಆಗ್ಬೇಕಂತ, ಆದರೆ ನೀನು ನನ್ನ ಮಾತನ್ನ ರಿಜೆಕ್ಟ್ ಮಾಡು, ನೀನು ರಿಜೆಕ್ಟ್ ಮಾಡಿ ನೀನು ರಾಜ ಆಗು ಅಂತ ದಶರಥನೇ ಹೇಳ್ತಾನೆ. ಆದರೆ ರಾಮ ಅದು ಮಾಡಲ್ಲ. ಸೊ ಕೊನೆಗೆ ಕೈಗೆ ಹೇಳ್ತಾನೆ, ನಾನು ನನ್ನ ಕೌಶಲ್ಯದಿಂದ ನಾನು ನಿಮ್ಮ ಮೇಲೆ ತುಂಬ ಆಸೆ ಇತ್ತು, ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ನಂಬಿಕೆ ಇತ್ತು, ಆದರೆ ಇವತ್ತು ನನಗೆ ತುಂಬ ಬೇಸರ ಆಯಿತು ಅಂತಾನೆ. ಕೈಗೆ ಫುಲ್ ಗಾಬರಿ ಆಗುತ್ತೆ. ರಾಮ ಏನಪ್ಪ ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಅಲ್ಲ ಭರತ ರಾಜ ಆಗಬೇಕು, ನಾನು ಕಾಡ್ಕೋಬೇಕು 14 ವರ್ಷ, ಈ 2 ವಿಷಯ ಹೇಳೋಕ್ಕೆ ನೀವು ಅಪ್ಪಗೆ ಹೇಳಿ, ಅಪ್ಪ ಇಂದ ನನ್ನ ಕಡೆ ಬಂದಿದ್ದಿಲ್ಲ ಏನಮ್ಮ, ನೀವು ಒಂದು ಮಾತು ಒಂದು ಮೆಸೇಜ್ ಕಳಿಸಿದ್ರೆ ರಾಮ ಗೋ ಟು ಫಾರೆಸ್ಟ್, ಭರತ ವಿಲ್ ಬಿಕಮ್, ಒಂದು ಮೆಸೇಜ್ ಒಂದು ಸೆಂಟೆನ್ಸ್ ಕಳಿಸಿದ್ರೆ ನಾನು ಖುಷಿಯಾಗಿ ಹೋಗ್ತಾ ಇದ್ದೆ. ಇಷ್ಟಕ್ಕೆಲ್ಲ ನೀವು ಇಷ್ಟೆಲ್ಲ ಮಾಡಬೇಕು. ಅವ್ರ ಕೈಗೆ ಒಳಗೊಳಗೆ ಖುಷಿ, ಓ ಪರವಾಗಿಲ್ಲ ರಾಮ ಪಾಸಿಟಿವ್ ಆಗಿದ್ದಾನೆ ಸ್ಟಿಲ್ ಅಂತ. ಸರಿ ಅಂದ್ಬಿಟ್ಟು ಸರಿಯಪ್ಪ ನೀನು ಇಮಿಡಿಯೇಟಾಗಿ ಹೊರಡಬೇಕು ಅಂತ ಹೇಳ್ತಾನೆ. ನಾನು ಹೋಗ್ಬಿಟ್ಟು ನಾಳೆ ಅಭಿಷೇಕ ನೋಡ್ಕೊಂಡು ಪಟ್ಟಾಭಿಷೇಕ ಭರತ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತಾನೆ ರಾಮ. ನನಗೂ ಇಷ್ಟ ನನ್ನ ತಮ್ಮ ರಾಜ ಆಗೋದು ಅಂತ. ಅವಳಿದ ನೋ ನೋ ವೇಸ್ ಇನ್ ರೈಟ್ ನಾವ್ ಯು ಹ್ಯಾವ್ ಟು ಲೀವ್, ರೈಟ್ ನಾವ್ ಗೆಟ್ ಔಟ್ ಅಂತ ಇಂಡೈರೆಕ್ಟಾಗಿ ಹೇಳ್ತಾಳೆ. ಅದಕ್ಕೂ ಒಪ್ಕೊಂತಾನೆ ರಾಮ. ಅದಕ್ಕೂ ಒಪ್ಕೊಂಡು ಕೊನೆಗೆ ರಾಮ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಎಲ್ಲ ಜನ ಕಾಯ್ತಾ ಇರ್ತಾರೆ, ರಾಮ ಬರ್ತಾನೆ. ರಾಮನ ಕೋಪ ಬರುತ್ತೆ, ನಾವೆಲ್ಲರೂ ರಾಮ್ಗೆ ಸಾಥ್ ಕೊಟ್ಟು ದೊಡ್ಡ ಸ್ಟ್ರೈಕ್ ಮಾಡೋಣ, ದೊಡ್ಡ ಆಂದೋಲನ ಮಾಡೋಣ ಅಂತ ರೆಡಿ ಆಗ್ತಾರೆ ಎಲ್ಲರೂ. ಆವಾಗ ರಾಮ ಹೇಳ್ತಾನೆ, ಸೊ ರಾಮಚಂದ್ರ, ಎಲ್ಲರೂ ರಾಮಚಂದ್ರ ಅಂತ ಕರಿತಿದ್ರು ಎಲ್ಲರೂ ಪ್ರೀತಿಯಿಂದ. ಸೊ ರಾಮಚಂದ್ರ ಪ್ರಭು ಹೇಳಿ ಏನು ಮಾಡೋಣ ಇವಾಗ ಅಂತ. ಏನು ಮಾಡೋಣ, ಏನೂ ಮಾಡೋದಿಲ್ಲ, ನಾನು ಮಾಡ್ತೀನಿ, ನಾನು ಹೋಗ್ತಾ ಇದ್ದೀನಿ ಕಾಡಿಗೆ ಅಂತ ಹೇಳ್ತಾನೆ. ನೋ 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 ನೋ, ನೀವು ಕಾಡಿಗೆ ಹೋಗಂಗಿಲ್ಲ, ನಾವು ಡಿಸೈಡ್ ಮಾಡಿದ್ದೀವಿ, ನೀವು ಕಾಡಿಗೆ ಹೋಗಂಗಿದ್ರೆ ನಾವು ಕಾಡನ್ನ ಅಯೋಧ್ಯೆ ಮಾಡ್ತೀವಿ, ಅಯೋಧ್ಯೆ ಕಾಡು ಮಾಡ್ತೀವಿ ಅಂತ ಹೇಳ್ತಾನೆ. ನೋ ವೇಸ್. ನಾನು ಎಷ್ಟು ಏನಕ್ಕೆ ಸ್ಟೋರಿ ಹೇಳ್ತಿದ್ದೀನಿ ಅಂದರೆ ರಾಮನ ಸೆನ್ಸ್ ಕಂಟ್ರೋಲ್ ಬಗ್ಗೆ. ಸೊ ನೋ ವೇಸ್ ಅಂತ ಹೇಳ್ತಾನೆ. ಸೊ ಆವಾಗ ರಾಮ ಹೇಳ್ತಾನೆ, ನೀವೆಲ್ಲ ಇಷ್ಟೆಲ್ಲ ಅನ್ಕೊತಾ ಇದ್ದಲ್ಲ, ಇಷ್ಟೆಲ್ಲ ಕೆಟ್ಟದಾಗಿ ಕೈಕೇಯಿ ಬಗ್ಗೆ ಮಾತಾಡ್ತಿದ್ದೀರಾ, ನಿಮ್ಗೇನಾದರೂ ಕೈಕೇಯಿ ಬಗ್ಗೆ ಸ್ವಲ್ಪ ಆದರೂ ಗೊತ್ತಾ ಅದಕ್ಕೆ ಏನು ಅಂತ ಕೇಳ್ತಾರೆ. ಅದು ಆವಾಗ ರಾಮ ಹೇಳ್ತಾನೆ, ನಾನು ಕಾಡ್ಗೆ ಹೋಗೋದ್ರಿಂದ ನನಗೆ 3 ಅಡ್ವಾಂಟೇಜಸ್ ಇದೆ ಅಂತಾನೆ. ಅದಕ್ಕೆಲ್ಲರೂ ಏನು ಹೇಳ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಇಲ್ಲಿ ಸಿಚುವೇಶನ್ ಇರೋದೇ ಇಂಥ ಟ್ರಮ್ಯಾಟಿಕ್ ಬ್ಯಾಡ್ ಸಿಚುವೇಶನ್, ಈ ಸಿಚುವೇಶನ್ 3 ಅಡ್ವಾಂಟೇಜಾ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತೆಲ್ಲ ಹೇಳ್ತಾರೆ. ವೇಟ್, 3 ಅಡ್ವಾಂಟೇಜ್ ಇದೆ ಏನು ಅಂತ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಮೊದಲನೇ ಅಡ್ವಾಂಟೇಜ್, ನನ್ನ ತಂದೆ ದಶರಥ ಇರೋವಂಥ ವಂಶ ಯಾವುದು, ಇದು ಇಕ್ಷ್ವಾಕು ವಂಶ, ಸೂರ್ಯವಂಶ. ಇಡೀ ಸೂರ್ಯವಂಶದಲ್ಲಿ ಯಾರೂ ಅವ್ರು ಕೊಟ್ಟಿರೋ ಮಾತನ್ನ ತಪ್ಪಿಲ್ಲ. ಇವಾಗ ನಾನು ಕಾಡ್ಗೆ ಹೋಗೋದ್ರಿಂದ ನಮ್ಮ ತಂದೆ ನನ್ನ ಇಡೀ ವಂಶ ಸೂರ್ಯವಂಶದ ಮಾತನ್ನ ಉಳಿಸ್ದಂಗೆ ಆಗುತ್ತೆ. ಇಂಥ ಒಂದು ಆಪರ್ಚುನಿಟಿ ಯಾರಿಗೆ ಸಿಗುತ್ತೆ ಅಂತ ಹೇಳ್ತಾನೆ. 2ನೇ ಅಡ್ವಾಂಟೇಜ್ ಏನಂದರೆ, ನನ್ನ ತಾಯಿ ಕೈಕೇಯಿ ಕೌಶಲ್ಯಗಿಂತ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ಲು. ಆಕ್ಚುಲಿ ಇಟ್ ಇಸ್ ಟ್ರೂ, ಕೌಶಲ್ಯಗಿಂತ ಕೈಕೇಯಿ ರಾಮಂಗೆ ತುಂಬಾ ಇಷ್ಟಪಟ್ಟಿರ್ತಾಳೆ. ಆದರೆ ಇಲ್ಲಿ ಮಂಥರೆ ಅವಳ ಮನಸ್ಸಲ್ಲಿ ವಿಷ ಹಿಂಡ್ಬಿಡ್ತಾಳೆ. ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಫ್ರಮ್ ದ day 1, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಯಾವತ್ತೂ ನನ್ನ ಕೈಕೇಯಿ ಮೇಲೆ ಬೇಜಾರೇ ಆಗಿಲ್ಲ, ಯಾವತ್ತೂ ಅವ್ಳು ಬೇಜಾರು ಮಾಡ್ಕೊಂಡಿಲ್ಲ. ಇವತ್ತು ಇವಳು ನಾನು ಬಿಟ್ಟು ಹೋಗು, ಈ ಥರ ಬೇಡ ರಾಜ ಆಗೋದು ಅಂದರೆ ಅದು ಅವಳ ಒಂದು ನಿಜವಾದ ಡಿಸೈರ್ ಅಲ್ಲ, ಇದು ಯಾರೋ ಬೇರೆಯವರು ಉಳಿ ಹಿಂಡಿರೋದು. ಆದ್ರೂ ಪರವಾಗಿಲ್ಲ, ನನ್ನ ತಾಯಿಗೆ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇದೊಂದು ಆಪರ್ಚುನಿಟಿ ನನಗೆ. ಸೊ ಇಟ್ ಈಸ್ ಹೆಲ್ಪ್ಫುಲ್, ಇಟ್ ಈಸ್ ಅಗೇನ್ ನಾನು ಅವಳಿಗೂ ಕೂಡ ನಾನು ಖುಷಿ ಪಡಿಸೋಕ್ಕೆ ಸಿಗ್ತಿರೋಂಥ ಅವಕಾಶ ಅಂತ ಹೇಳ್ತಾನೆ. 3ನೇ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಾನು ಕಾಡ್ಗೋದ್ರೆ ಎಷ್ಟೋ ಋಷಿ ಮುನಿಗಳು ಸಾಧು ಸಂತರ ಸಂಘ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದು ರಾಮ, ಇಷ್ಟು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಪಾಸಿಟಿವ್, ಹಿ ನೋಸ್ ಹೌ ಟು ಬಿ ಪಾಸಿಟಿವ್ ಬಿಕಾಸ್ ಹಿ ವಾಸ್ ಸೆಲ್ಫ್ ಕಂಟ್ರೋಲ್, ಅವರ್ ಮೈಂಡ್, ಹಿಸ್ ಮೈಂಡ್ ವಾಸ್ ಕಂಟ್ರೋಲಿಂಗ್ ಹಿಸ್ ಸೆನ್ಸಸ್ ವೆರಿ ನೈಸ್ಲಿ. ಸರ್, ಪ್ರತಿಯೊಂದು ವಿಷಯಕ್ಕೂ ಒಂದು ಒಳ್ಳೆ ಎಕ್ಸಾಂಪಲ್ ಮೂಲಕ, ಒಂದು ಒಳ್ಳೆ ಕತೆ ಮೂಲಕ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್. ಮತ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. Click on the bell icon to watch our latest videos.